ಸುಡವಾಡಿ ಗ್ರಾಮದಲ್ಲಿ ಪ್ರಸಾದ ಸೇವಿಸಿ ದುರಂತ ಸಂಭವಿಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಮಹದೇವ ಸ್ವಾಮಿ ವಿರುದ್ಧ ಒಂದೊಂದೇ ಪ್ರಕರಣ ಈಗ ಬಯಲಿಗೆ ಬರ್ತಾ ಇದೆ ಬಗೆದಷ್ಟು ಸ್ವಾಮಿಯ ಕರ್ಮಕಾಂಡ ಬಯಲಾಗ್ತಾ ಇದೆ ಈಗ ಇನ್ನೊಂದು ಪ್ರಕರಣ ಬಯಲಿಗೆ ಬಂದಿರೋದು ಆರೋಪಿ ಮಹಾದೇವ ಸ್ವಾಮಿ ವಿರುದ್ಧ ಈಗ ಮತ್ತಷ್ಟು ಪ್ರಕರಣಗಳು ಸತ್ಯ ಹೊರಬೀಳ ಶುರುವಾಗಿದೆ ಬಗೆದಷ್ಟು ಮಹಾದೇವ ಸ್ವಾಮಿಯ ಪಾಪದ ಕೃತ್ಯಗಳು ಬಯಲಾಗ್ತಾ ಇದೆ ಇನ್ನು ಈತ ಒಂದು ತಿಂಗಳ ಹಿಂದೆ ಮೂವರ ಮೇಲೆ ಹಲ್ಲೆ ನಡೆಸಿದ್ದಾನೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದ್ದು ಮಠದಲ್ಲಿ ನಡೀತಾ ಇದ್ದ ದಾಸೋಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬ್ಬಂದಿ ಮೇಲೆ ವ್ಯವಸ್ಥೆ ಹಲ್ಲೆ ನಡೆಸಿದ್ದಾನೆ ವ್ಯವಸ್ಥಿತವಾಗಿ ದಾಸೋಹ ಮಾಡಿದ್ದಕ್ಕೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ ಹಿರಿಯ ಗುರು ಸ್ವಾಮೀಜಿಯ ಮುಖಕ್ಕೆ ಸ್ವಾಮಿ ಹೋಗಿದ್ದಾನೆ ಎನ್ನಲಾಗಿದ್ದು ಸಂಗಮೇಶ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ ಅಂತ ಹೇಳಲಾಗಿದೆ ಇನ್ನು ಮಹದೇವ ಸ್ವಾಮಿ ಈ ರೀತಿಯ ಕೃತ್ಯ ಸಗಿದ್ದು ದಾಸೋಹ ಮಹಿಳೆಯ ಮೇಲೂ ಕೂಡ ಈ ಕಾಮಿಸ್ವಾಮಿ ಹಲ್ಲೆ ನಡೆಸಿದ್ದಾನೆ ಅಂತ ಹೇಳಲಾಗಿದೆ ಈತನ ಪುರಾಣಗಳು ಒಂದೆರಡಲ್ಲ ಈ ಎಲ್ಲಾ ಹಲ್ಲೆಗಳು ಮಠದ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಸಿಸಿಟಿವಿ ಚಿತ್ರಣ ನೋಡಿ ಇಮ್ಮಡಿ ಮಹದೇವ ಮಹಾದೇವ ಸ್ವಾಮಿ ದಂಗಾಗಿದ್ದಾರೆ ಅಂತ ಹೇಳಲಾಗಿದೆ ನಂತರ ಮಠದ ಎಲ್ಲಾ ಸಿಸಿ ಕಳಚಿ ಬೀರು ಒಂದರಲ್ಲಿ ಮಹದೇವ ಸ್ವಾಮಿ ಇಟ್ಟಿದ್ದಾರೆ ಎನ್ನಲಾಗಿದ್ದು ಸಿಸಿ ತನ್ನ ನಿಜರೂಪ ಬಯಲಾಗುತ್ತೆ ಅಂತ ಸಿಸಿ ಬಚ್ಚಿಟ್ಟಿದ್ದಾನೆ ಈ ವಿಷಯದಂತೂ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಈ ಕುರಿತು ಒಂದು ತಿಂಗಳ ಹಿಂದೆ ಸಂಗಮೇಶ್ ಮಹದೇಶ್ವರ ಪೊಲೀಸ್ ಠಾಣೆಗೆ ಕೂಡ ಕೊಟ್ಟಿದ್ರು ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಮಠಕ್ಕೆ ಹೋಗಿದ್ರು ಮಠಕ್ಕೆ ತೆರಳಿ ವಿಚಾರಣೆ ನಡೆಸಿ ಕೂಡ ಬಂದಿದ್ರು ಪ್ರಭಾವಿ ಆಗಿದ್ದರಿಂದ ಯಾವುದೇ ಕ್ರಮ ಕೈಗೊಳ್ಳದೆ ಎಚ್ಚರಿಕೆ ಕೊಟ್ಟು ಪೊಲೀಸರು ವಾಪಸ್ ಆಗಿದ್ರು ನಂತರ ಸಂಗಮೇಶ್ಗೆ ಅವರು ನಿಮ್ಮ ತಂಟೆಗೆ ಬರಲ್ಲ ಅಂತ ಹೇಳಿ ಅವರು ಪೊಲೀಸರಲ್ಲಿಂದ ಹೊರಟಿದ್ರು ಪೊಲೀಸರ ಈ ನಡವಳಿಕೆಯಿಂದ ಸಂಗಮೇಶ್ ಬೇಸರಗೊಂಡಿದ್ರು ಪ್ರಭಾವಿ ಮಠದ ಸ್ವಾಮಿ ಎಂಬ ಕಾರಣಕ್ಕೆ ಈ ಪ್ರಕರಣಕ್ಕೆ ಪೊಲೀಸರು ತಿಲಾಂಜರಿ ಇಟ್ಟಿದ್ದಾರೆ ಸಂಗಮೇಶ್ ಬೇಸರಗೊಂಡಿದ್ರು ಹೆಚ್ಚಿನ ಮಾಹಿತಿ ನೀಡುವುದು ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಈ ಮಹಾದೇವ ಸ್ವಾಮಿಯ ಪುರಾಣಗಳು ಒಂದೆರಡಲ್ಲ ದಿನಕ್ಕೊಂದಂತೆ ಸತ್ಯ ಗೊತ್ತಾಗ್ತಾ ಇದೆ ಈ ಗೊತ್ತಾಗಿರೋ ಸತ್ಯ ಏನು ಏನು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನಲ್ಲಿ ಬರುವಂತಹ ಸೋವಡಿ ಗ್ರಾಮದ ಮಾರಮ್ಮ ದೇವಸ್ಥಾನ ಇದೆ ಈ ವಿಷಯಕ್ಕೆ ದುರಂತ ಆಗಿ ಈಗ ಏಳು ದಿನ ಕಳೆದು ಇವತ್ತು ಎಂಟು ದಿನಕ್ಕೆ ಕಾಲಿಡ್ತಾ ಇದ್ವಿ ಎಂಟು ದಿನಕ್ಕೆ ಕಾಲಿಟ್ಟ ನಂತರವೂ ಕೂಡ ಆರೋಪಿಗಳನ್ನ ಕೂಡ ಈಗಾಗಲೇ ಕೂಡ ದಸ್ತಗಿರಿ ಕೂಡ ಮಾಡಿದ್ದಾರೆ ಇಲ್ಲಿ ಆರೋಪಿ ನಂಬರ್ ಒಂದು ಏನಿದ್ದಾರೆ ಈತ ಏನು ಇದು ಮಲೆಮಾರೇಶ್ವರ ಬಿಟ್ಟಿರುವಂತಹ ಸಾಲೂರು ಮಠದ ಇಮ್ಮಡಿ ಮಹಾದೇವ ಸ್ವಾಮಿಗಳು ಈತನ ಕೃತ್ಯಗಳು ದಿನದಿಂದ ಒಂದು ದಿನದಿಂದ ದಿನಕ್ಕೆ ಒಂದು ಹೆಚ್ಚೆಚ್ಚಾದಂತಹ ಪ್ರಕರಣಗಳು ಹೊರಗಡೆ ಬರ್ತಾ ಇದ್ದಾವೆ ಈಗ ನಡೀತಿರಂತದ್ದು ಈ ಸ್ವಾಮೀಜಿ ಏನಿದಾನೆ ಇಲ್ಲಿವರೆಗೆ ನಾವು ಹಣ ಹೆಣ್ಣು ಹೊನ್ನಿಗೋಸ್ಕರ ಈತ ಎಲ್ಲ ಕೃತ್ಯಗಳನ್ನು ಮಾಡ್ತಿದ್ದ ಅಂತ ಹೇಳಿದ ಆದರೆ ಈಗ ಮತ್ತೊಂದು ಏನಪ್ಪ ಅಂದ್ರೆ ಈತ ಒಬ್ಬ ರೌಡಿ ಮಾಡ್ತಿದ್ದ ಇವರೊಬ್ಬ ಒಬ್ಬ ರೌಡಿ ಎಂಬ ಕೂಡ ಈತನ ಮೇಲೆ ಈಗ ಬಂದಿರುವಂಥ ಆರೋಪ ಏನಂದರೆ ಕಳೆದ ಮೂರು ತಿಂಗಳ ಹಿಂದೆ ಅಷ್ಟೇ ಗ್ರಾಮದಲ್ಲಿ ದಾಸೋಹ ಭವನವನ್ನು ಮಠದಲ್ಲಿ ದಾಸೋಹ ಭವನವನ್ನು ಏರ್ಪಡಿಸಿದರು ಈ ದಾಸೋಹನ ಭವನವನ್ನು ಏನು ಏರ್ಪಡಿಸಿದ್ರು ಈ ಸಂದರ್ಭದಲ್ಲಿ ಬಂದಂತಹ ಭಕ್ತಾದಿಗಳು ಅದರಲ್ಲೂ ಕೂಡ ಸಾಲೂರು ಮಠದ ಏನು ಸುಮಾರು ಒಂದು ಹತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳಿದ್ದಾರೆ ಆ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡುವಂತಹ ಪ್ರಯತ್ನವನ್ನು ಕೂಡ ಈತ ಮಾಡಿದ್ದಾನೆ ಇವೆಲ್ಲವೂ ಕೂಡ ಸಿ ಸಿ ಕ್ಯಾಮರಾದಲ್ಲಿ ಕೆಡಾಗಿತ್ತು ಅದರಲ್ಲೂ ಕೂಡ ಸಂಘ ಸಾಲೂರು ಮಠದ ಅಧಿಕಾರಿಯಾದಂತಹ ಸಂಗಮೇಶ್ ಮೇಲೆ ಕೂಡ ಹಲ್ಲೆ ಮಾಡಿದ್ದ ಅವುಗಳನ್ನು ಕೂಡ ನೋಡಿಕೊಂಡು ಕೊನೆಗೆ ಸಂಗಮೇಶ್ ದೂರವನ್ನು ಕೊಟ್ಟಿದ್ದ ಆ ಸ್ಥಳದ ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದಂಥ ಮಲೆ ಮಹದೇಶ್ವರ ಬೆಟ್ಟದ ಪೊಲೀಸರು ಕೂಡ ಬಂದು ಸಿ ಸಿ ಟಿವಿಯನ್ನು ಕೆರೆ ಸೆರೆ ಹಿಡಿದ್ರು ಸಿ ಸಿ ಟಿವಿ ತೆಗೆದುಕೊಂಡು ನೋಡೋ ಸಂದರ್ಭದಲ್ಲಿ ಈತ ಏನು ಮೂರು ಜನ ಮೇಲೆ ಹಲ್ಲೆ ಮಾಡಿದರು ಅದರಲ್ಲೂ ಕೂಡ ಸಂಗಮೇಶ್ ಮೇಲೆ ಮಾರಣಾಂತಕ್ಕೆ ಹಲ್ಲೆಯನ್ನು ಮಾಡಿದರು ಅದು ಕೂಡ ತಿಳಿದುಬತ್ತೆ ಆ ಸಂದರ್ಭದಲ್ಲಿ ಪೊಲೀಸರು ಏನು ಇಮ್ಮಡಿ ಮಹಾದೇವ ಸ್ವಾಮಿ ಅವರನ್ನ ಕರ್ಕೊಂಡು ಬಂದು ವಿಚಾರಣೆ ಕೂಡ ಒಳಪಡಿಸ್ತಾರೆ ಆದರೆ ಇಮ್ಮಡಿ ಮಹಾದೇವ ಸ್ವಾಮಿ ಅವರು ನಿಂದಿಗೂ ಕೂಡ ಸಾಲೂರು ಮಠದ ಪ್ರಭಾವಿ ಜೊತೆಗೆ ಈ ಭಾಗದ ಪ್ರಭಾವಿ ಮಠಗಳೊಂದಿಗೆ ಒಡನಾಟ ಇಟ್ಟುಕೊಂಡಂಥವರು ಹೀಗಾಗಿ ಇದನ್ನು ಅರಿತಂಥ ಪೊಲೀಸರು ಈತರನ್ನು ಕರ್ಕೊಂಡು ಹೇಳಿ ಬುದ್ಧಿವಾದನೇ ಹೇಳ್ತಾರೆ ನೀವು ಬರುವ ದಿನಗಳಲ್ಲಿ ಈ ಥರ ಕೃತ್ಯಗಳನ್ನು ಮಾಡಿದರೆ ಇದು ಚೆನ್ನಾಗಿರಲ್ಲ ಮತ್ತು ನಿಮಗೆ ಕೂಡ ಅದ್ರ ತೊಂದರೆ ಆಗುತ್ತೆ ಅಂತೇಳಿ ಕೂಡ ಎಚ್ಚರಿಕೆಯನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡಂಥ ಇಮ್ಮಡಿ ಮಹಾದೇವಸ್ವಾಮಿ ನಾನೆಲ್ಲ ಮಾಡುವಂಥ ನೀಚ ಕೃತ್ಯಗಳು ಹೊರಗಡೆ ಬರ್ತವಲ್ಲ ಎಂದು ಭಯಗೊಂಡಂಥ ಇಮ್ಮಡಿ ಮಹದೇವಸ್ವಾಮಿ ದೇವಾಲಯದಲ್ಲಿ ಏನಿದೆ ಮಠದಲ್ಲಿ ಏನಿರುತ್ತೆ ಅಷ್ಟು ಸಿ ಸಿ ಕ್ಯಾಮ್ರಾಗಳನ್ನ ಬಿಚ್ಚಿಟ್ಟು ಕೊನೆಗೆ ಒಳಗಡೆ ತಗೊಂಡೋಗಿ ಶೇಖರಣೆ ಮಾಡಿ ಒಂದು ತಂದು ಒಂದು ಬೀರ್ನಲ್ಲಿ ಇಡ್ತಾನೆ ಆದರೂ ಕೂಡ ಇಷ್ಟಕ್ಕೆ ಸಂಗಮೇಶ್ ಹಲ್ಲೆ ಸುಮ್ಮನಾಗಲ್ಲ ಯಾಕಪ್ಪ ಅಂತ ಹೇಳಿದರೆ ತಾನು ಏನು ಮಾಡಲಿಲ್ಲ ಅವತ್ತು ದಾಸೋಹ ಭವನ ಬಂದಂತಹ ಭಕ್ತರಿಗೆ ವ್ಯವಸ್ಥಿತವಾಗಿ ಊಟ ಮಾಡಿ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ ಆ ಸ್ವಲ್ಪ ಖರ್ಚು ಜಾಸ್ತಿ ಅಂದರೆ ಹಿನ್ನೆಲೆಯಲ್ಲಿ ಈತ ಹಲೇನ ಮಾಡಿರ್ತಾರೆ ಮಹಾದೇವ ಸ್ವಾಮಿ ಆ ಹಿನ್ನೆಲೆಯಲ್ಲಿ ರೋಚಗೊಂಡ ರೋಚ ಗೆದ್ದಂತಹ ಸಂಗಮೇಶ ಪೊಲೀಸ್ ಠಾಣೆಗೂ ದೂರು ಕೊಡ್ತಾರೆ ಆ ಸಂದರ್ಭದಲ್ಲಿ ಸಂಗಮೇಶನ ಕರೆಸಿ ಇದು ಬೇರೆ ತರ ಹೋಗುತ್ತೆ ಬೇಡ ಈ ಬರುವ ದಿನಗಳಿಗೆ ನಿನ್ನ ತಂಟೆಗೆ ಮಹದೇವ ಸ್ವಾಮಿ ಅವರು ಬರಲಿಲ್ಲ ನೀವು ಅಲ್ಲಿವರೆಗೂ ಸುಮ್ಮನೆ ಇನ್ನು ಮುಂದೆ ನಿಮ್ಗೆ ರೀತಿ ನಾವು ಕೂಡ ಅವರಿಗೆ ತಿಳುವಳಿಕೆ ಕೊಟ್ಟಿದ್ವಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ವಿ ಅಂತ ಹೇಳ್ತಾರೆ ಆ ನಂತರ ಸಂಗಮೇಶ್ ಕೂಡ ಕೋಪಗೊಳ್ತಾರೆ ಯಾಕಂದ್ರೆ ಮಾಡಿದಂತಹ ಹಲ್ಲೆಗಳು ಕೂಡ ಅಷ್ಟು ಸಿ ಕಿವಿ ಸರಿಯಾಗಿದ್ರು ಕೂಡ ಯಾಕೆ ಇವ್ರ ಬಗ್ಗೆ ಕ್ರಮ ಕೈಗೊಳ್ತಿಲ್ಲ ಎಂಬ ಬೇಸರ ಕೂಡ ಸಂಗಮೇಶ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಕೂಡ ಬೇಸರಗೊಂಡಂತ ಸಂಗಮೇಶು ನೆಕ್ಸ್ಟ್ ದೇವಸ್ಥಾನಕ್ಕೆ ಬಂದ ಸಂದರ್ಭದಲ್ಲಿ ಭವನಕ್ಕೆ ಬಂದ ಸಂದರ್ಭದಲ್ಲಿ ತನ್ನ ತನ್ನ ಇರ್ತಾನೆ ಸ್ವಾಮೀಜಿ ಕೂಡ ಎಲ್ಲ ಸಿ ಕ್ಯಾಮರಾವನ್ನು ಬಿಟ್ಟಿತ್ತು ಸಂಗಮೇಶನ ಬಳಿಗೆ ಹೋಗದೇನೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಅಲ್ಲಿ ದೇವಾಲಯ ಸಿಬ್ಬಂದಿ ಇರ್ತಾರೆ ಮಠದ ಸಿಬ್ಬಂದಿಯಲ್ಲಿ ಇರ್ತಾರೆ ಅವರೆಲ್ಲರೂ ಕೂಡ ಬೇಡ ಕಂಬಣ ಜನಕ್ಕೆ ಸೇರುವಂತವರು ತುಂಬಾ ಕಡುಬಡ ತಂದಿರುವಂತವರು ಆರ್ಥಿಕವಾಗಿ ಹಿಂದೆ ಉಳಿದಂಥ ಸಮುದಾಯದವರು ಅಂತ ಸಮುದಾಯದವನ್ನ ತುಂಬ ತುಳಿಯುವಂಥ ಪ್ರಯತ್ನವನ್ನು ಕೂಡ ಇವರು ಈತ ಈತ ಮಾಡ್ತಾ ಇರ್ತಾನೆ ಇದು ಕೂಡ ಈಗಾಗಲೇ ಕೂಡ ಬೇಡಗಂಪಣ ಜನಾಂಗದವ್ರು ಏನಿದ್ದಾರೆ ಅವ್ರನ್ನ ಕೆರಳಿಸಿದೆ ಕೂಡ ಅವರು ಕೂಡ ಬರುವ ದಿನಗಳಲ್ಲಿ ಇಂಥ ಸ್ವಾಮೀಜಿಗಳನ್ನು ಯಾವುದೇ ಕಾರಣಕ್ಕೂ ಮಠಕ್ಕೆ ಕರ್ಕೊಂಡು ಬರಬಾರ್ದು ಜೊತೆಗೆ ಇರುವ ಮಠದಲ್ಲಿ ಏನು ಆಸ್ತಿ ಇದೆ ಇಲ್ಲಿ ಮಾಡುವಂಥ ಕೆಲಸದ ಎಲ್ಲರೂ ಕೂಡ ನಮ್ಮ ಬೇಡಗಂಪಣ ಜನಾಂಗದವರು ಅಲ್ಲಿಯ ಕೊಡುಗೆ ಬೇಡಗಂಪಣ ಜನಾಂಗದವರು ಕೊಡುಗೆ ಅಪಾರ ಇದೆ ಹಾಗಾಗಿ ಈ ಮಠವನ್ನು ನಮಗೆ ಕೊಡುವಂತಹ ನಿರ್ಸಿನ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂಬ ಈಗ ಆಗ್ರಹ ಕೂಡ ಇದೆ ಕೆಲವೇ ದಿನಗಳಲ್ಲಿ ಕೂಡ ಈ ಸಂಬಂಧವಾಗಿ ಈಗ ಬೇಡಗಂಪಣ ಜನಾಂಗದವರು ದೊಡ್ಡ ಮಠದ ಸಭೆಯನ್ನ ಮಾಡಿ ಈ ಮಠದ ವಿರುದ್ಧ ಒಂದು ಗ್ರಹಣ ಕಹಳೆಯನ್ನು ಊದಿ ತಮ್ಮ ವಶಕ್ಕೆ ಪಡೆದುಕೊಳ್ಳಲು ಎಲ್ಲಾ ರೀತಿಯ ಚಿಂತನೆ ಕೂಡ ನಡೆಸ್ತಿದರೆ